ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇವೆಲ್ಲ ವಿಚಿತ್ರ, ವಿಕೃತ, ಅಸಹ್ಯ ಪಡುವಂತಹ ಪ್ರಕರಣಗಳು. ಯಾರೆಲ್ಲ ಈ ರೀತಿ ಮಾಡಿದ್ದಾರೋ ಅವರಿಗೆ ಏನು ಅನ್ನಿಸ್ತಾ ಇಲ್ವಾ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಅವರು ಆತ್ಮಾವಲೋಕನವನ್ನು ಮಾಡಿಕೊಳ್ತಾ ಇಲ್ಲ. ದೊಡ್ಡ ಮನೆ, ದೊಡ್ಡ ಕುಟುಂಬದವರಿಗೆ ಈ ಪ್ರಶ್ನೆಯನ್ನು ಕೇಳಬೇಕು. ಇದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಸೂರಜ್ ರೇವಣ್ಣ ಬಂಧನಕ್ಕೆ ಕೊಟ್ಟಂತಹ ರಿಯಾಕ್ಷನ್. ವಿಚಿತ್ರವಾದಂಥ ಪ್ರಕರಣಗಳು, ವಿಚಿತ್ರ, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ನಿಮ್ಮ ಸೂರಜ್ ಇರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ. ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ, ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ,